Dear student, let us discuss few more problems related with this. Sir, yes, sir, the next question. Find the distance. Look at the question. Find the distance. Find the distance between the points. Between the points. Between the points A of 5,8, A of 5,8 and B of 9,9. So they are given how many points here? They are given 2 points here. ये एरडू पॉइंट के नडवे इरतक्कंता डिस्टेंस ना कंडिडिबेको. So अगर एरडू पॉइंट अंदरे, can I take this one as x1, y1 and this one is taken as x2, y2. So, namige chenna gotide distance formula. We know that d is equal to square root of en bariyana x1 minus x2 whole square plus y1 minus y2 whole square. Artha madkoli makla. Ile d andre distance anta. Distance between yave point a point matte b point. A point to matte B point nadve irthakkanta distance na we treat as AB. Enda kariyana AB. Therefore, AB is equal to square root of x1 minus x2 andre enagutte 5 minus 9 whole square. Artha madkobek direct a bariyadu 5 minus 9 whole square plus y1 minus y2 8 minus 9 whole square. 8 minus 9 whole square. That is equal to square root of 5 minus 9 andre minus 4. Square madadre eshtu aitu 16. 8 minus 9 andre minus 1. Square madadre plus 1. That is equal to root 17 units anta baribeko. That is what distance. That is distance between the two points A and B. Look at one more problem. Look at one more problem here. So find the distance between the two points. Find the distance between the two points A of 3,2, A of 3,2 and B of 7,5. Okay, makla, artha maadkoli hagadre. Find the distance between the point A of 3,2 and B of 7,5 ante helidare. Andre distance kandidibeku. What is the distance formula? D is equal to square root of x1 minus x2 whole square plus y1 minus y2 whole square. ಈಗ ಅರ್ಥ ಮಾಡ್ಕೊಳ್ಳಿ a ಮತ್ತೆ b ನಡುವೆ ಇರೋ ಡಿಸ್ಟೆನ್ಸ್ ab ಫಾರ್ಮುಲಾ ಅಪ್ಲೈ ಮಾಡಿ a x1 minus x2 whole square ಮಕ್ಕಳ x1 minus x2 whole square ಅಂದ್ರೆ ಏನಾಯ್ತು 3 minus 7 whole square 3 minus 7 whole square ಬರೆಯೋಣ ನೋಡಿ 3 minus 7 whole square plus y1 minus y2 so 2 minus 5 whole square ಹೇಗ್ ಬರ್ಕೋತೀರಾ ಇದನ್ನ ಇದೇ ಫಸ್ಟ್ ಪಾಯಿಂಟ್ x1 y1 second point x2 y2 ಹೌದಲ್ವಾ ಓಕೆ ನೌ ದಟ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 minus 7 ಅಂದ್ರೆ minus 4 minus 4 ಸ್ಕ್ವೇರ್ ಅಂದ್ರೆ 16 2 minus 5 ಅಂದ್ರೆ what is that 2 minus 5 that is minus 3 ಸ್ಕ್ವೇರ್ ಅಂದ್ರೆ root 9 ದಟ್ ಇಸ್ ಈಕ್ವಲ್ ಟು root 25 ಐತಲ್ವಾ root 25 ಇಸ್ ಈಕ್ವಲ್ ಟು ಬರೆ 5 ಬರಿಬೇಕು ನೀವು ಪ್ಲಸ್ ಆರ್ ಮೈನಸ್ 5 ಬರಿಯಂಗಿಲ್ಲ ಯಾಕೆ ಅಂದ್ರೆ ಡಿಸ್ಟೆನ್ಸ್ ಕಂಡಿಡಿತಾ ಇದೀವಿ ಡಿಸ್ಟೆನ್ಸ್ ಯಾವಾಗಲೂ ಏನಾಗಿರುತ್ತೆ ಪಾಸಿಟಿವ್ AB is equal to 5 units. ಬರ್ಕೋಬಹುದಾದ್ರೆ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಎರಡು ಪಾಯಿಂಟ್ ತಗೊಳ್ತಾ ಇದ್ದೀನಿ ಗಮನ ಇಟ್ಟು ಕೇಳಿಸ್ಕೋಬೇಕು ಮಕ್ಕಳ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಸೊ ದ ಪಾಯಿಂಟ್ ಈಸ್ ಪಿ ಆಫ್ ಮೈನಸ್ 1 ಕಾಮಾ ಮೈನಸ್ 3 ಅಂಡ್ ಕ್ಯೂ ಆಫ್ 2 ಕಾಮಾ ಮೈನಸ್ 5 ಅಂತ ಇದೆ ಬರೆಯೋಣಾಗಾದ್ರೆ ಫಾರ್ಮುಲಾ ಸೊ ಡಿ ಫಾರ್ಮುಲಾ ಬರ್ಕೊಂಡೆ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಒನ್ ಮೈನಸ್ ವೈ ಟು ಹೋಲ್ ಸ್ಕ್ವೇರ್ ಈಗ ಅಬ್ಸರ್ವ್ ಮಾಡಿ ಫಾರ್ಮುಲಾ ಬರಿತಾ ಇದ್ದೀನಿ ಈಗ ಕೊಟ್ಟಿರೋ ಪಾಯಿಂಟು ಪಿ ಪಾಯಿಂಟು ಮತ್ತೆ ಕ್ಯೂ ಪಾಯಿಂಟ್ ಇವೆರಡೂ ನಡುವೆ ಇರೋ ಡಿಸ್ಟೆನ್ಸ್ ಏನಂತ ಕರೆಯೋಣ ಪಿ ಕ್ಯೂ ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಅಂದರೆ ಮೈನಸ್ ಒನ್ ಮೈನಸ್ ಟು ಮೈನಸ್ ಒನ್ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಒನ್ ಮೈನಸ್ ವೈ ಟು ವೈ ಒನ್ ಮೈನಸ್ ವೈ ಟು
ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತಲ್ವಾ. ಸೊ ಏನಾಯ್ತು ಹಾಗಾದ್ರೆ ಮೈನಸ್ ತ್ರೀ ಪ್ಲಸ್ ಫೈವ್ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮೈನಸ್ ಒನ್ ಮೈನಸ್ ಟೂ ಅಂದರೆ ಮೈನಸ್ ತ್ರೀ, ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ನೈನ್, ಮೈನಸ್ ತ್ರೀ ಪ್ಲಸ್ ಫೈವ್ ಅಂದರೆ ಎಷ್ಟಾಯ್ತಪ್ಪ ಅಲ್ಲಿಗೆ ಟೂ, ಟೂ ಸ್ಕ್ವೇರ್ ಅಂದರೆ ಎಷ್ಟಾಯಿತು ಫೋರ್, ದಟ್ ಈಸ್ ಈಕ್ವಲ್ ಟು ರೂಟ್ ಥರ್ಟೀನ್ ಯೂನಿಟ್ಸ್. ದಿಸ್ ಈಸ್ ಹೌ ವಿ ಆರ್ ಫೈಂಡಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪಾಯಿಂಟ್ಸ್. ಅರ್ಥ ಮಾಡ್ಕೋಬೋದಾಗಾದ್ರೆ ನೆಕ್ಸ್ಟ್ ಇನ್ನೊಂದೆರಡು ಪಾಯಿಂಟ್ನ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡೋಣ. ಏನಿದೆ ನೋಡಿ, ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್. ನೀಟಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳ, ಫೈಂಡ್ ದ ಡಿಸ್ಟೆನ್ಸ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈಸಿ ಆಗಿದೆ. ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್, ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ತ್ರೀ ಕಾಮ ಮೈನಸ್ ಫೈವ್ ಫ್ರಮ್ ಆರಿಜಿನ್. ಸೊ ಅವ್ರ ಆರಿಜಿನ್ ಅಂತನಾದರೂ ಕೊಡ್ಬೋದು, ಝೀರೋ ಕಾಮ ಝೀರೋ ಅಂತನಾದರೂ ಕೊಡ್ಬೋದು, ಹೌದಲ್ವಾ. ಸೊ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಫಾರ್ಮುಲಾ ಏನು, ಡಿಸ್ಟೆನ್ಸ್ ಫಾರ್ಮುಲಾ ಆರಿಜಿನಿಂದ ಡಿ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಪಡಿಸ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಅಂದ್ರೆ ಏನಿದೆಯಪ್ಪ ತ್ರೀ ಸ್ಕ್ವಯರ್ ಪ್ಲಸ್ ವೈ ಅಂದ್ರೆ ಏನಿದೆಯಪ್ಪ ಮೈನಸ್ ಫೈವ್ ಫೋರ್ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ತ್ರೀ ಸ್ಕ್ವಯರ್ ಅಂದ್ರೆ ಎಷ್ಟಾಯ್ತು ನೈನ್ ಪ್ಲಸ್ ಆಫ್ ಮೈನಸ್ ಫೈವ್ ಸ್ಕ್ವಯರ್ ಅಂದ್ರೆ ಎಷ್ಟಾಯ್ತು ಟ್ವೆಂಟಿ ಫೈವ್ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಥರ್ಟಿ ಫೋರ್ ಯೂನಿಟ್ಸ್ ದಟ್ ಈಸ್ ವಾಟ್ ಡಿ. ಅರ್ಥ ಆಯ್ತು ಹಾಗಾದ್ರೆ. ಸೊ ವೆರಿ ಸಿಂಪಲ್, ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಆರಿಜಿನ್ ಈಸ್ ಗಿವನ್ ಬೈ ಡಿ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್. ಲುಕ್ ಅಟ್ ದ ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್. ಯಾವುದು ಪಾಯಿಂಟು, ದ ಪಾಯಿಂಟ್ ಈಸ್ ಎ ಪ್ಲಸ್ ಬಿ ಕಾಮ ಎ ಮೈನಸ್ ಬಿ ಫ್ರಮ್ ಎಲ್ಲಿಂದ ಅಂತಪ್ಪ, ಫ್ರಮ್ ಝೀರೋ ಕಾಮ ಝೀರೋ ಅಂತ ಬರೀತೀನಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಝೀರೋ ಕಾಮ ಝೀರೋ, ಝೀರೋ ಕಾಮ ಝೀರೋ ಇಸ್ ನಥಿಂಗ್ ಬಟ್ ಆರಿಜಿನ್, ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಆರಿಜಿನ್ ದಟ್ ಈಸ್ ಡಿ ಈಸ್ ಈಕ್ವಲ್ ಟು, ಸಾರಿ ಅಬೌಟ್ ದಿಸ್, ರೂಟ್ ಆಫ್ ಎಕ್ಸ್ ಸ್ಕ್ವಯರ್. ಎಕ್ಸ್ ಸ್ಕ್ವಯರ್ ಅಂದ್ರೆ ಏನು ಬರೀಬೇಕು, ಎ ಪ್ಲಸ್ ಬಿ ಹೋ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಅಂದ್ರೆ ಏನು ಬರೀಬೇಕು, ಎ ಮೈನಸ್ ಬಿ ಹೋ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎ ಪ್ಲಸ್ ಬಿ ಹೋ ಸ್ಕ್ವಯರ್ ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡಿ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟೂ ಎ ಬಿ ಬರೀಬೋದಾ, ಪ್ಲಸ್ ಎ ಮೈನಸ್ ಬಿ ಹೋ ಸ್ಕ್ವಯರ್ ಅಂದ್ರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಟೂ ಎ ಬಿ. ಮಕ್ಕಳ ಹಾಗೆ ಅರ್ಥ ಮಾಡ್ಕೊಳ್ಳಿ, ಇವೆರಡು ಹೋಗುತ್ತಲ್ಲ ಉಳ್ಕೊಂಡಿರೋದು ಬರೆಯೋಣ, ರೂಟ್ ಆಫ್ ಎ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಇಸ್ ಟೂ ಎ ಸ್ಕ್ವಯರ್ ಕೆನ್ ಐ, ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಏನಾಯ್ತು ಟೂ ಬಿ ಸ್ಕ್ವಯರ್ ಹಾಕ್ಬೋದಾಗಾದ್ರೆ. ಸೊ ದಿಸ್ ಇಸ್ ವಾಟ್ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದ ಆರಿಜಿನ್. ಓಕೆ, ಲುಕ್ ಅಟ್ ದ ನೆಕ್ಸ್ಟ್ ಸೆಗ್ಮೆಂಟ್ ಆಫ್ ದ ಪಾಯಿಂಟ್. ಮಕ್ಕಳ ಅರ್ಥ ಮಾಡ್ಕೋಬೇಕು, ಮಕ್ಕಳ ಅರ್ಥ ಮಾಡ್ಕೋಬೇಕು. ಈಗ ಇಲ್ಲೊಂದು ಏನೋ ಬರಿತಾ ಇದ್ದೀನಿ, ಏನೋ ಬರಿತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್, ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ತ್ರೀ ಕಾಮ ಫೋರ್ ಫ್ರಮ್ ಕೋಆರ್ಡಿನೇಟ್ ಆಕ್ಸಿಸ್. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ರಮ್ ಎಲ್ಲಿಂದ ಅಂತಪ್ಪ, ಕೋಆರ್ಡಿನೇಟ್ ಆಕ್ಸಿಸ್ ಇಂದ. ಫೈಂಡ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ತ್ರೀ ಕಾಮ ಫೋರ್ ಫ್ರಮ್ ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಹೇಳಿದ್ದಾರೆ. ಇಲ್ಲಿ ಗಮನ ಕೊಡಿ ಮಕ್ಕಳ, ನಮಗೆ ಚೆನ್ನಾಗಿ ಗೊತ್ತಿದೆ, ಇಫ್ ಐ ರೈಟ್ ದ ಪಾಯಿಂಟ್ ಎಕ್ಸ್ ಕಾಮ ವೈ, ಎನಿ ಪಾಯಿಂಟ್ ಎಕ್ಸ್ ಕಾಮ ವೈ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್, ಸೊ ಈಗ ಮಾಡೋಣ, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಕ್ಸ್, ಹಾಗಾದ್ರೆ ಇದು ಎಕ್ಸ್ ಆದರೆ ಇದು ಏನಾಗುತ್ತೆ ಎಕ್ಸ್, ಇದು ವೈ ಆದರೆ ಇದು ಏನಾಗಿರುತ್ತೆ ವೈ. ಹಾಗಾದರೆ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಎಕ್ಸ್ ಕಾಮ ವೈ ಫ್ರಮ್ ಯಾವ ಆಕ್ಸಿಸು, ಎಕ್ಸ್ ಆಕ್ಸಿಸ್ ಅಂದರೆ ವೈ, ಪಾಸಿಟಿವ್ ವೈ ಬರೀಬೇಕು. ಅರ್ಥ ಆಗ್ತಾ ಇದೆಯಾ, ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ವೈ ಆಕ್ಸಿಸ್ ಅಂದರೆ ಪಾಸಿಟಿವ್ ಎಕ್ಸ್ ಬರೀಬೇಕು. ಅಂದರೆ ಒಂದು ಪಾಯಿಂಟು ಎಕ್ಸ್ ಆಕ್ಸಿಸ್ಸಿಂದ ಪಾಸಿಟಿವ್ ವೈ ಡಿಸ್ಟೆನ್ಸಲ್ಲಿರುತ್ತೆ, ವೈ ಆಕ್ಸಿಸ್ಸಿಂದ ಪಾಸಿಟಿವ್ ಎಕ್ಸ್ ಡಿಸ್ಟೆನ್ಸಲ್ಲಿರುತ್ತೆ. ಅರ್ಥ ಮಾಡ್ಕೋಬೇಕು. ಹಾಗಾದರೆ ಯಾರಾದರೂ ಕೇಳಿದ್ರೆ ಡಿಸ್ಟೆನ್ಸ್ ಆಫ್ ಎನಿ ಪಾಯಿಂಟ್ ಎಕ್ಸ್ ಕಾಮ ವೈ ಫ್ರಮ್ ಎಕ್ಸ್ ಆಕ್ಸಿಸ್ ಅಂದರೆ ವೈ, ಫ್ರಮ್ ವೈ ಆಕ್ಸಿಸ್ ಅಂದರೆ ಎಕ್ಸ್, ಅಲ್ಲಿ ಎಕ್ಸು ಮತ್ತು ವೈ ಎರಡು ಏನಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ಡಿಸ್ಟೆನ್ಸ್ ಹೇಳ್ತೀವಲ್ವಾ, ಈವೊಂದು ಅಲ್ಲಿ ನೆಗೆಟಿವ್ ಇದ್ರೂ ನಾವೇನು ತಗೋಬೇಕು, ಪಾಸಿಟಿವ್ ತಗೋಬೇಕಾಗುತ್ತೆ, ಯಾಕೆ ಡಿಸ್ಟೆನ್ಸ್ ಆಗ್ಬೋದಾಗಾದ್ರೆ. ಇಲ್ಲಿ ಏನು ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ ಮಕ್ಕಳ, ವಾಟ್ ಇಸ್ ಅ ಕ್ವಶನ್ ಇಯರ್, ವಾಟ್ ಈಸ್ ಅ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ತ್ರೀ ಕಾಮ ಫೋರ್ ಫ್ರಮ್ ಎಲ್ಲಂತ ಕೋಆರ್ಡಿನೇಟ್ ಆಕ್ಸಿಸ್.
ಏನು ಸರ್ ಹಾಗಾದ್ರೆ ಇಲ್ಲಿ ಕೋಆರ್ಡಿನೇಟ್ ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಹೇಗೆ ಬರೆಯೋಣ ಹಾಗಾದ್ರೆ ಲುಕ್ ಅಟ್ ದಿಸ್ ಡಿಸ್ಟೆನ್ಸ್ ಫ್ರಮ್ ಯಾವ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಒಂದು ಇನ್ನೊಂದು ಡಿಸ್ಟೆನ್ಸ್ ಫ್ರಮ್ ಯಾವ ಆಕ್ಸಿಸ್ ವೈ ಆಕ್ಸಿಸ್ ಗಮನ ಇಟ್ಟು ಕಲಿಸ್ಕೋಬೇಕು ಫ್ರಮ್ ಎಕ್ಸ್ ಆಕ್ಸಿಸ್ ಅಂದರೆ ವೈ ವೈ ಎಷ್ಟಿದೆ ಅಲ್ಲಿಗೆ 4 ನೆಗೆಟಿವ್ ಇದ್ರೆ ಏನು ತಗೋಬೇಕು ಪಾಸಿಟಿವ್ ಸೊ ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್ ಅಂದರೆ ಎಕ್ಸ್ದು ಬರಿಬೇಕು ಎಕ್ಸ್ ಎಷ್ಟಿದೆ ಹಾಗಾದರೆ 3 ದಿಸ್ ಇಸ್ ವಾಟ್ ಅರ್ಥ ಆಗ್ತಾ ಇದೆಯಾ ಸಪೋಸ್ ದ ಪ್ರಾಬ್ಲಮ್ ಈಸ್ ಲೈಕ್ ದ್ಯಾಟ್ ಸೊ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ -2, -3 ಅಂತ ಅನ್ಕೊಳ್ಳಿ ಏನು ಹೇಳ್ತಾ ಇದ್ದಾರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ -2, -3 ಫ್ರಮ್ ಕೋಆರ್ಡಿನೇಟ್ ಆಕ್ಸೆಸ್ ಕೋಆರ್ಡಿನೇಟ್ ಆಕ್ಸೆಸ್ ಅಂದರೆ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಅಂದ ಓಕೆ ಇಲ್ಲಿ ಗಮನ ಕೊಡಿ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ಡಿಸ್ಟೆನ್ಸಲ್ಲಿ ಇರುತ್ತೆ ವೈ ಡಿಸ್ಟೆನ್ಸ್ ವೈದ್ ಎಷ್ಟಿದೆ -3 ಟೇಕ್ ಇಟ್ ಎಸ್ +3 ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್ ಅಂದರೆ ಎಕ್ಸ್ ತು ಬರಿಬೇಕು ಎಕ್ಸ್ ಏನಿದೆ -2 ಟೇಕ್ ಇಟ್ ಎಸ್ +2 ರೈಟ್ ಇನ್ನೊಂದು ಪ್ರಾಬ್ಲಮ್ ತಗೋಣ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ 3, 9, 8 ಅಂತ ಬರೆಯೋಣ ಓಕೆ 9, 8 ಆರ್ 9, -8 9, -8 ಗಮನ ಇಟ್ಟು ಕೇಳಿಸ್ಕೋಬೇಕು ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ 9, 8 ಸಾರಿ -8 ಫ್ರಮ್ ಕೋಆರ್ಡಿನೇಟ್ ಆಕ್ಸಿಸ್ ಅಂದರೆ ಕೋಆರ್ಡಿನೇಟ್ ಆಕ್ಸಿಸ್ ಅಂದರೆ ಎಕ್ಸ್ ಆಕ್ಸಿಸ್ ಮೀನಿಂಗ್ ಏನು ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ಡಿಸ್ಟೆನ್ಸಲ್ಲಿ ಇರುತ್ತೆ ವೈ ಆಕ್ಸಿಸ್ ಇಂದ ಎಷ್ಟು ಡಿಸ್ಟೆನ್ಸಲ್ಲಿ ಇರುತ್ತೆ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್ ಅಂದರೆ ವೈ ವೈ ಅಂದರೆ ಎಷ್ಟು ಬರಬೇಕು -8 ಇದೆ ಟೇಕ್ ಇಟ್ ಆಸ್ +8 ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್ ಅಂದರೆ ಎಕ್ಸ್ ಬರಿಬೇಕು ಎಷ್ಟಿದೆ 9 ದಿಸ್ ಇಸ್ ಅ ಪ್ರಾಬ್ಲಮ್ ಓಕೆ ನೆಕ್ಸ್ಟ್ ಕ್ವೆಶನ್ ಇನ್ ವಿಚ್ ಪ್ಲೇನ್ ಸಾರಿ ಇನ್ ವಿಚ್ ಕ್ವಾಡ್ರೆಂಟ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಲೈಸ್ ಇನ್ ವಿಚ್ ಪಾಯಿಂಟ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಲೈಸ್ ಯಾವ ಒಂದು ಕ್ವಾಡ್ರೆಂಟಲ್ಲಿ ಪಾಯಿಂಟ್ಗಳು ಲೈಸ್ ಆಗಿದ್ದಾವೆ ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ಗಮನ ಕೊಡಿ 4 ಕ್ವಾಡ್ರೆಂಟ್ಸ್ ಅಂತ ಇದ್ದಾವೆ ಅಂತ ಹೇಳಿದೆ ಫಸ್ಟ್ ಕ್ವಾಡ್ರೆಂಟು ಸೆಕೆಂಡ್ ಕ್ವಾಡ್ರೆಂಟು ಥರ್ಡ್ ಕ್ವಾಡ್ರೆಂಟು ಮತ್ತು ಫೋರ್ತ್ ಕ್ವಾಡ್ರೆಂಟು ಫಸ್ಟ್ ಕ್ವಾಡ್ರೆಂಟಲ್ಲಿ ಎಕ್ಸ್ ವೈ ಎರಡೂ ಪಾಸಿಟಿವ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಎಕ್ಸ್ ನೆಗೆಟಿವ್ ವೈ ಪಾಸಿಟಿವ್ ಥರ್ಡ್ ಕ್ವಾಡ್ರೆಂಟಲ್ಲಿ ಎರಡೂ ನೆಗೆಟಿವ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಎಕ್ಸ್ ನೆಗೆಟಿವ್ ವೈ ಪಾಸಿಟಿವ್ ಇರುತ್ತೆ ನೋಡೋಣ ಹಾಗಾದರೆ ಸಾರಿ ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಯಾವ ಕ್ವಾಡ್ರೆಂಟು ಫೋರ್ತ್ ಕ್ವಾಡ್ರೆಂಟ್ ಸೊ ಪಾಯಿಂಟ್ ಯಾವ್ಯಾವ ಬರ್ಕೋತಾ ಇದ್ದೀನಿ ಇಲ್ಲಿ ನೋಡಿ 1, 5 ಎರಡನೇದು 3, -2 ಮೂರನೇದು -5, -8 ನಾಲ್ಕನೇದು -9, -10 ಅಂತ ಬರ್ತಿದ್ದೀನಿ ನೋಡೋಣ ಹಾಗಾದ್ರೆ ಆನ್ಸರು 1, 5 ಎಕ್ಸು ಮತ್ತು ವೈ ಎರಡು ಪಾಸಿಟಿವ್ ಇದ್ದಾವೆ ಎರಡು ಪಾಸಿಟಿವ್ ಇದ್ದರೆ ಯಾವ ಕ್ವಾಡ್ರೆಂಟು ಫಸ್ಟ್ ಕ್ವಾಡ್ರೆಂಟ್ ಅರ್ಥ ಮಾಡ್ಕೋಬೇಕು 3, -2 ಎಕ್ಸ್ ಪಾಸಿಟಿವೇ ಇದೆ ವೈ ನೆಗೆಟಿವ್ ಯಾವ ಕ್ವಾಡ್ರೆಂಟು ಫೋರ್ತ್ ಕ್ವಾಡ್ರೆಂಟ್ ಹಾಗೆ ಯೋಚನೆ ಮಾಡಿ ಓಕೆ ದ ನೆಕ್ಸ್ಟ್ ಥಿಂಗ್ ಈಸ್ ವಾಟ್ ದ ನೆಕ್ಸ್ಟ್ ಥಿಂಗ್ ಈಸ್ ಎಕ್ಸ್ ನೆಗೆಟಿವ್ ವೈ ಪಾಸಿಟಿವ್ ಯಾವ ಕ್ವಾಡ್ರೆಂಟು ಸೆಕೆಂಡ್ ಕ್ವಾಡ್ರೆಂಟ್ ನೆಕ್ಸ್ಟು ಎಕ್ಸು ನೆಗೆಟಿವ್ ವೈಯು ನೆಗೆಟಿವ್ ಎರಡು ನೆಗೆಟಿವ್ ಇದ್ದರೆ ಯಾವ ಕ್ವಾಡ್ರೆಂಟ್ ಬರ್ತವೆ ಥರ್ಡ್ ಕ್ವಾಡ್ರೆಂಟ್ ದೀಸ್ ಆರ್ ದ ಕಾನ್ಸೆಪ್ಟ್ ಬಿಹೈಂಡ್ ದಿಸ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಎರಡು ಒಂದು ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಎರಡು ಪಾಯಿಂಟ್ ಕೊಟ್ಟಾಗ ಅಂದರೆ X1, Y1 X2, Y2 ಟೈಪಲ್ಲಿ ಇದ್ದಾಗ ದ ಡಿ ಈಸ್ ಗಿವನ್ ಬೈ ರೂಟ್ ಆಫ್ X1 - X2² ಪ್ಲಸ್ Y1 - Y2² ಅಥವಾ ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ X2 - X1² ಪ್ಲಸ್ Y2 - Y1² ಬರಿಬೋದು ಅಥವಾ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಎನಿ ಪಾಯಿಂಟ್ ಅಂದರೆ X, Y ಫ್ರಮ್ ಆರಿಜಿನ್ ಅಂದಾಗ ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ X² + Y² ಈಗ ಒಂದು ಪಾಯಿಂಟ್ ಇರುತ್ತೆ X, Y ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ X, Y ಫ್ರಮ್ ಎಕ್ಸ್ ಆಕ್ಸಿಸ್ ಅಂದರೆ ಪಾಸಿಟಿವ್ ವೈ ಬರಿಬೇಕು ಫ್ರಮ್ ವೈ ಆಕ್ಸಿಸ್ ಅಂದಾಗ ಪಾಸಿಟಿವ್ ಎಕ್ಸ್ ಬರಿಬೇಕು ಅರ್ಥ ಮಾಡ್ಕೋಬೇಕು ರೈಟ್ ನೆಕ್ಸ್ಟ್ ಈ ಯಾವ ಕ್ವಾಡ್ರೆಂಟ್ಸಲ್ಲಿ ಪಾಯಿಂಟ್ ಇದೆ ಅಂತ ಐಡೆಂಟಿಫೈ ಮಾಡಬೇಕಾದ್ರೆ ಎರಡೂ ಪಾಸಿಟಿವ್ ಇದ್ದರೆ ಎಕ್ಸು ವೈಯು ಫಸ್ಟ್ ಕ್ವಾಡ್ರೆಂಟಲ್ಲಿ ಇರ್ತವೆ ಎಕ್ಸ್ ನೆಗೆಟಿವ್ ವೈ ಪಾಸಿಟಿವ್ ಇದ್ದರೆ ಯಾವ ಕ್ವಾಡ್ರೆಂಟಲ್ಲಿ ಇರ್ತವೆ ದಟ್ ಈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಎರಡೂ ನೆಗೆಟಿವ್ ಇದ್ದರೆ ಥರ್ಡ್ ಕ್ವಾಡ್ರೆಂಟ್ ಎಕ್ಸ್ ಪಾಸಿಟಿವ್ ಇತ್ತು ವೈ ನೆಗೆಟಿವ್ ಇದ್ದರೆ ದಟ್ ಲೈಸ್ ಇನ್ ದ ಫೋರ್ತ್ ಕ್ವಾಡ್ರೆಂಟ್ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್ ರೈಟ್ ಥ್ಯಾಂಕ್ ಯು